ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಬನ್ನಿ, ನಾವಿವತ್ತು ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿರುವ Terminal-2 ಬಗ್ಗೆ ತಿಳಿದುಕೊಳ್ಳೋಣ. ಸೊ ಈ ಒಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಎರಡು ಟರ್ಮಿನಲ್ ಇದೆ, Terminal-1 ಮತ್ತು Terminal-2 ಅಂತ. Terminal-1 ಅನ್ನುವುದು ತುಂಬ ಹಳೆಯ ಟರ್ಮಿನಲ್. ಇದು 2008 ಈ ಏರ್ಪೋರ್ಟ್ ಓಪನ್ ಆದಾಗಿಂದ ತನ್ನ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಈಗ ನಮ್ಮ ಬೆಂಗಳೂರಿನ ಅಭಿವೃದ್ಧಿ ಮತ್ತು ಜನಸಂಖ್ಯೆ ಹೆಚ್ಚಾದ ಕಾರಣ Terminal-1 ಅನ್ನುವುದು ಜನಸಂಚಾರಕ್ಕೆ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಈ ಒಂದು Terminal-2 ಪ್ರಾರಂಭ ಮಾಡಿದರು. ಈ ಒಂದು Terminal-2 January 2023 ಕಾರ್ಯಾಚರಣೆಗೆ ಬರುತ್ತದೆ. ಈ ಹೊಸದಾಗಿ ಓಪನ್ ಆಗಿರುವಂತಹ Terminal-2 ಎರಡನೇ ಟರ್ಮಿನಲ್ ಒಂದು ಅದ್ಭುತವಾದ ಏರ್ಪೋರ್ಟ್ ಅಂತಲೇ ಹೇಳ್ಬೋದು. ಇದರ ರಚನೆ ಮತ್ತು ವಿನ್ಯಾಸಕ್ಕೆ ಎಲ್ಲ ಜನರು ಪ್ರಯಾಣಿಕರು ಮನಸೋತಿದ್ದಾರೆ ಹಾಗೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ಗಳಲ್ಲಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಸೊ ಈ ಒಂದು ಟರ್ಮಿನಲ್ನ ಬಗ್ಗೆ ತಮಿಳು ಆ್ಯಕ್ಟರ್ ಆರ್ ಮಹಾದೇವನ್ ಸಹ ತಮ್ಮ ಮೆಚ್ಚುಗೆಯನ್ನು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಂಚಿಕೊಂಡಿದ್ದರು. ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿತ್ತು. ಅವರು ಈ Terminal-2 ವಿನ್ಯಾಸ ಹಾಗೂ ರಚನೆಯನ್ನು ನೋಡಿ ತುಂಬ ಹೊಗಳಿದ್ದರು. This is incredible what the infrastructure in India is becoming. I'm at the new Kempegowda International Airport and I'm telling you, it looks like an exotic place. Nobody will believe that this is an airport. So even the Instagram post ge PM Narendra Modi avaru saha tamma reply anna neediddaru. Yegendare idu Bharatada mundina peeligeya moolabhoota abhivruddhi endu ಗುಣಗಾನವನ್ನು ಮಾಡಿದ್ದರು. ಎಷ್ಟು ಚೆಂದ ಅಲ್ವಾ, ನಮ್ಮ ಬೆಂಗಳೂರಿನ ಬಗ್ಗೆ ಮತ್ತೊಬ್ಬರು ಹೊಗಳಿದರೆ. ಹೀಗೆ ಎಂದೆಂದೂ ಯಾವಾಗಲೂ ನಮ್ಮ ಕರುನಾಡು ಹಾಗೂ ಬೆಂಗಳೂರು ಮೆಚ್ಚುಗೆಗೆ ಪಾತ್ರವಾಗಲಿ ಎಂದು ಆಶಿಸೋಣ. ಹಾಗೆ ಬೆಂಗಳೂರಿನ ಗುಣಗಾನಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬೆಂಗಳೂರಿನ ಅಭಿವೃದ್ಧಿ ಕಡೆ ಸಾಗೋಣ. ನಮ್ಮ ಬೆಂಗಳೂರಿಗೆ ಇರುವಂತಹ ಇನ್ನೊಂದು ಹೆಸರು ಗಾರ್ಡನ್ ಸಿಟಿ. ಈ ಒಂದು ಗಾರ್ಡನ್ ಸಿಟಿಯ ಥೀಮನ್ನು ಇಟ್ಟುಕೊಂಡು ಈ ಒಂದು Terminal-2 ನಿರ್ಮಾಣ ಮಾಡಿದ್ದಾರೆ. ಸೊ ಏರ್ಪೋರ್ಟ್ನ ಸುತ್ತಮುತ್ತ ಎಲ್ಲ ಕಡೆಯೂ ಗ್ರೀನ್ ಗ್ರೀನ್ ಗ್ರೀನ್, ಎಲ್ಲ ಕಡೆಯೂ ಹಚ್ಚ ಹಸಿರಾಗಿ ಇರುತ್ತದೆ ಈ ಒಂದು Terminal-2. ಈ ಒಂದು Terminal-2 2019 ಕಟ್ಟಲು ಪ್ರಾರಂಭ ಮಾಡ್ತಾರೆ. ಅದಾದ ನಂತರ 3 ನಂತರ ಈ ಒಂದು ಟರ್ಮಿನಲ್ ಕಾರ್ಯಾಚರಣೆಗೆ ಬರುತ್ತದೆ. ಈ Terminal-2 ಒಂದು ಉದ್ಯಾನ ಟರ್ಮಿನಲ್ ಆಗಿದ್ದು ಹೆಚ್ಚುತ್ತಿರುವ ಪ್ರಯಾಣಿಕರ ಸಂಖ್ಯೆಯನ್ನು ಸರಿದೂಗಿಸಲು ಈ ಟರ್ಮಿನಲನ್ನು ನಿರ್ಮಾಣ ಮಾಡಿರುವಂಥದ್ದು ಈ BIAL ಸಂಸ್ಥೆ, ಅಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಂಸ್ಥೆ. ಇದು ಒಂದು ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸಹಭಾಗಿತ್ವದಲ್ಲಿ ನಿರ್ಮಿಸಲಾದ ಭಾರತದ ಮೊದಲ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣವಾಗಿದೆ ಎಂದು ಟೈಟಲ್ ನೀಡಿದ್ದಾರೆ. ಈ ಒಂದು Terminal-2 ಇಂಟರ್ನ್ಯಾಷನಲ್ ಟ್ರಾವೆಲ್ ವಿದೇಶಿ ಪ್ರಯಾಣಕ್ಕೆ ಸೀಮಿತ ಮಾಡಲಾಗಿದೆ ಹಾಗೂ Terminal-1 ಡೊಮೆಸ್ಟಿಕ್ ಟ್ರಾವೆಲ್ ದೇಶೀಯ ಪ್ರಯಾಣಕ್ಕೆ ಸೀಮಿತ ಮಾಡಲಾಗಿದೆ. ಈ ರೀತಿ ಮಾಡಿರೋದ್ರಿಂದ ಜನರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಮತ್ತು ಕನ್ಫ್ಯೂಷನ್ಸ್ ಆಗುವುದಿಲ್ಲ. ಇದು ಒಳ್ಳೆಯ ನಿರ್ಧಾರ ಅಂತಲೇ ಹೇಳ್ಬೋದು. ಟರ್ಮಿನಲ್ನ ಒಂದಷ್ಟು ಭಾಗದಲ್ಲಿ ಕಟ್ಟಡವನ್ನು ಕಟ್ಟಿದರೆ ಮತ್ತಷ್ಟು ಭಾಗದಲ್ಲಿ ಹಸಿರು ಗೋಡೆಗಳನ್ನು, ನೇತಾಡುವ ಉದ್ಯಾನವನಗಳನ್ನು, ಮರಗಿಡಗಳನ್ನು ಬೆಳೆಸಿದ್ದಾರೆ. ಹಾಗೆ ಹೊರಗಡೆ ಹೊರಾಂಗಣ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದರ ಮೂಲಕ ಹಾದು ಹೋಗುವ ಪ್ರಯಾಣಿಕರಿಗೆ ಒಂದು ಒಳ್ಳೆಯ ಹಾಗೂ ಉತ್ತಮ ಅನುಭವವನ್ನು ಈ ಒಂದು ಟರ್ಮಿನಲ್ ನೀಡುತ್ತದೆ. ಈ ಮರಗಿಡಗಳ ತಂಪಾದ ಗಾಳಿ ಹಾಗೂ ತಂಪಾದ ವಾತಾವರಣ ಇವೆಲ್ಲವೂ ಪ್ರಯಾಣಿಕರ ಮನಸ್ಸನ್ನು ಹಗುರಗೊಳಿಸುತ್ತದೆ. ಈ ಟರ್ಮಿನಲ್ನ ಒಳಭಾಗವೂ ಸಹ ಹಸಿರು ಗಿಡಮರಗಳಿಂದ ಕೂಡಿದ್ದು ಸುಂದರ ಜಲಪಾತಗಳನ್ನು ನಿರ್ಮಾಣ ಮಾಡಿದ್ದಾರೆ, ಅಂದರೆ ವಾಟರ್ ಫಾಲ್ಸ್ಗಳನ್ನು ಸಹ ನಿರ್ಮಾಣವನ್ನು ಮಾಡಿದ್ದಾರೆ. ಮೇಲಿಂದ ಕೆಳಗಡೆಗೆ ನೇತಾಡುವ ಸೀಲಿಂಗ್ ಗಿಡಮರಗಳು ಹಾಗೂ
ಅದ್ಭುತವಾದ ವಿನ್ಯಾಸದಿಂದ ಮಾಡಿರುವ ಗಂಟೆಗಳನ್ನು ನೇತು ಹಾಕಿದ್ದಾರೆ. ಇದೊಂದು ವಿಶೇಷವಾದ ಅನುಭವವನ್ನು ಕೊಡುತ್ತದೆ. ನಮ್ಮ ಬೆಂಗಳೂರಿಗೆ ಸರಿದೂಗುವ ಏರ್ಪೋರ್ಟ್ ಟರ್ಮಿನಲ್ ಇದಾಗಿರುವಂಥದ್ದು. ಟರ್ಮಿನಲ್ನ ಗೋಡೆಗಳನ್ನು ಇಟ್ಟಿಗೆಯಿಂದ ಕಟ್ಟಲಾಗಿದೆ ಹಾಗೂ ಮಹಡಿಗಳನ್ನು ಅಂದರೆ ಟಾಪ್ ರೂಪ್ಗಳನ್ನು ನೈಸರ್ಗಿಕವಾಗಿ ನಿರ್ಮಾಣ ಮಾಡಿದ್ದಾರೆ. ಈ ಟೊರ್ಯಾಜೋ ಮತ್ತು ಇಂಜಿನಿಯರ್ಡ್ ಬಿದಿರನ್ನು ಬಳಕೆ ಮಾಡಿ ಟಾಪ್ ಸೀಲಿಂಗ್ಗಳನ್ನು ನಿರ್ಮಿಸಿದ್ದಾರೆ. ಈ ಟೆರಾಜೋ ಅಂದರೆ ಈ ಮಾರ್ಬಲ್ನ ಪೀಸ್ಗಳು ಮತ್ತು ಬೇರೆ ಬೇರೆ ರೀತಿಯ ಕಲ್ಲಿನ ಚೂರುಗಳಿಂದ ಮಾಡಿರುವಂತಹ ಮೆಟೀರಿಯಲ್ ಅದು. ಇದರ ಜೊತೆಗೆ ಇಂಜಿನಿಯರ್ಸ್ ಮಾಡಿರುವಂತಹ ಬಿದಿರಿನ ಹೊದಿಕೆಗಳನ್ನು ಇಲ್ಲಿ ಅಳವಡಿಸಿದ್ದಾರೆ. ಸೊ ನಾನು ನೋಡಿದ ಹಾಗೆ ಟರ್ಮಿನಲ್ನ ವಿನ್ಯಾಸವು ಹೇಗಿದೆ ಎಂದರೆ ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುವಾಗಿದೆ ಹಾಗೂ ಅನೇಕ ಕಲಾಕೃತಿಗಳನ್ನು ಈ ಒಂದು ಟರ್ಮಿನಲ್ನಲ್ಲಿ ಅಳವಡಿಸಿದ್ದಾರೆ. 60 ರೀತಿಯ ಕಲಾಕೃತಿಗಳನ್ನು ಈ ಟರ್ಮಿನಲ್ನಲ್ಲಿ ನಾವು ನೋಡಬಹುದು. ಈ ಟರ್ಮಿನಲ್ ನಿಮಗೆ ತಿಳಿದಿರುವ ಹಾಗೆ ಸುತ್ತಲೂ ಗಿಡ ಮರಗಳನ್ನು ಹೊಂದಿದೆ ಅಂತ. ಇದು ಒಟ್ಟಾರೆಯಾಗಿ 11,000 ಗಿಡ ಮರಗಳಿಂದ ಕೂಡಿದೆಯಂತೆ ಈ ಒಂದು ಟರ್ಮಿನಲ್. ಈ ಎಲ್ಲ ಗಿಡ ಮರಗಳಿಂದಾಗಿ ಈ ಒಂದು Terminal-2 ತಾಪಮಾನವು 2-3 ಡಿಗ್ರಿಯಷ್ಟು ಕಡಿಮೆ ಇರುತ್ತದಂತೆ. ಟರ್ಮಿನಲ್ ಒಂದು ಅತ್ಯಾಧುನಿಕ ಅಂದರೆ ಅಡ್ವಾನ್ಸ್ಡ್ ಟೆಕ್ನಾಲಜಿಯೊಂದಿಗೆ ನಿರ್ಮಾಣ ಮಾಡಿರುವಂಥದ್ದು. ಸೋಲಾರ್ ಪವರ್ನಿಂದ 25% ಪವರ್ ಉಳಿತಾಯ ಮಾಡುತ್ತದಂತೆ. ಹಾಗೆ ಮಳೆ ನೀರಿನ ಕೊಯ್ಲುವನ್ನು ಅಳವಡಿಸಿದ್ದಾರೆ. ಇದರಿಂದ ಉತ್ತಮ ನೀರಿನ ಸಂಗ್ರಹಣೆಯನ್ನು ಮಾಡುತ್ತದೆ. ಈ ಟರ್ಮಿನಲ್ನಲ್ಲಿ ಮಲ್ಟಿ ಮಾಡೆಲ್ ಸಾರಿಗೆ ವ್ಯವಸ್ಥೆಯನ್ನು ಸಹ ನೀವು ನೋಡಬಹುದು. ಇಲ್ಲಿಗೆ ಮೆಟ್ರೋ ರೈಲು ಕನೆಕ್ಟಿವಿಟಿ ಸಹ ಇರುತ್ತದೆ. ಅದರ ಜೊತೆಗೆ ಬಹುಮಹಡಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಈ ಒಂದು ಟರ್ಮಿನಲ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಸುಧಾರಿತ ತಂತ್ರಜ್ಞಾನಗಳು ಮತ್ತು ವ್ಯವಸ್ಥೆಗಳ ಬಳಕೆಯಿಂದ ಸುಲಭವಾದ ಚೆಕ್ಇನ್, ವೇಗವಾದ ಸೆಕ್ಯುರಿಟಿ ಚೆಕ್ ಹಾಗೂ ಆರಾಮದಾಯಕ ಬೋರ್ಡಿಂಗ್ ಪ್ರೊಸೀಜರ್ಗಳು ಆಗುತ್ತದೆ. ಇದರಿಂದ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಅಡೆತಡೆ ಹಾಗೂ ನಿಧಾನಗತಿಯ ಅನುಭವ ಸಿಗುವುದಿಲ್ಲ. ಇಲ್ಲಿ ಏರ್ಟೆಲ್ ತನ್ನ 5G ಸೇವೆ ಸಹ ಪ್ರಾರಂಭ ಮಾಡಿದೆ. ಈ ಒಂದು ಟರ್ಮಿನಲ್ನಿಂದಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನುವುದು ಪ್ರಪಂಚದ ಏರ್ಪೋರ್ಟ್ಗಳಲ್ಲಿ ಒಂದು ಉತ್ತಮವಾದ ಏರ್ಪೋರ್ಟಾಗಿ ಹೊರಹೊಮ್ಮಿದೆ. ಮೂಲಗಳ ಪ್ರಕಾರ Terminal-3 ಅನ್ನು ಸಹ ಈ ಒಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನಿರ್ಮಾಣ ಮಾಡಲು ಪ್ರಾರಂಭ ಮಾಡುತ್ತಿದ್ದಾರೆಂದು ತಿಳಿಸಲಾಗಿದೆ. ಸೊ ಇಷ್ಟೊತ್ತು ಈ ಒಂದು Terminal-2 ಬಗ್ಗೆ ತಿಳಿದುಕೊಂಡಿದ್ದೀರಿ. ಸೊ ಇದೊಂದು ಫ್ಯೂಚರ್ ಜನರೇಷನ್ ಟರ್ಮಿನಲ್ ಆಗಿ ಹೊರಹೊಮ್ಮಿದ್ದಂತೂ ನಿಜ. ಸೊ ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿಯ ಬೆಂಗಳೂರಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮತ್ತು ಶೇರ್ ಮಾಡಿ.